ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೇಳಲಿಕ್ಕತ್ತಿದ್ರಿ ಮತ್ತು ಗ್ರಹಣದ ವಿಚಾರವಾಗಿ ಒಂದು ವಿಡಿಯೋ ಹಾಕ್ರಿ ಅಂಥೇಳಿ ಅದರ ಸಲುವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ ನಾನು ಓದ್ದೆ ಹಾಗೆ ರಾಯರ ಮಠಕ್ಕೆ ಹೋದಾಗ ಆಚಾರ್ಯರು ಇದ್ದರು ಅವ್ರ ಬಾಯಲಿಂದನೇ ಕೇಳಿಬಿಡೋಣ ಏನೇನು ಅಂಥೇಳಿ ನೀವು ಕೇಳಿದ ಕಮೆಂಟ್ಸನ್ನೇ ನಾನು ಆಚಾರ್ಯ ಕೇಳೀನಿ ಅವ್ರು ಆನ್ಸರ್ ಮಾಡ್ಯಾರ್ರಿ ಕೇಳ್ರಿ ಮತ್ತೇನಾದರೂ ಕ್ವಶನ್ಸ್ ಇದ್ದರು ಹಾಕ್ರಿ ಕಮೆಂಟ್ ಮಾಡಿರಿ ನಾನು ಆನ್ಸರ್ ಮಾಡ್ತೀನಿ ರೀ ಆಚಾರ್ಯ ನಮಸ್ಕಾರ ರೀ ನಮಸ್ಕಾರ ಇದು ಗ್ರಹಣ ಯಾವಾಗದ ಮತ್ತು ನಮ್ಮ ಭಾರತದೊಳಗೆ ಅದನ್ನು ಇಲ್ರಿ ಇದು ಗ್ರಹಣ ನೋಡ್ರಿ ನಾಳೆ 28/10/2023 ಗ್ರಹಣ ಸಂಭವಿಸಲು ಆಶ್ವೀಜ ಶುಕ್ಲ ಪೂರ್ಣಿಮಾದಿಂದ ಪೂರ್ಣಿಮಾ ಗ್ರಹಣ ಚಂದ್ರಗ್ರಹಣ ಸಂಭವಿಸಲಿದೆ ಇದು ಭಾರತದಲ್ಲಿ ಗೋಚರ ಆಗ್ತದೆ ಎಲ್ಲರೂ ಇದನ್ನು ಆಚರಣೆ ಮಾಡಬೇಕು ಇದು ಗ್ರಹಣ ಸಾಯಂಕಾಲ 4:03 ವೇದಾರಂಭ ಆಗುವುದು ತದನಂತರ ಇದು ನಾಳೆ ಪೂರ್ಣಿಮೆ ಇರೋದರಿಂದ ಮುಂಜಾನೆ ಎಲ್ಲ ಪೂಜಾರಿಗಳು ನೆರವೇರಿಸ್ಬೋದು ಸತ್ಯನಾರಾಯಣ ಪೂಜೆ ಮತ್ತು ದೈನಂದಿನ ನಿಮ್ಮಲ್ಲಿ ಏನೇನು ಮನೆಯಲ್ಲಿ ಪೂಜೆ ಇರ್ತದೆ ಎಲ್ಲ ನೆರವೇರಿಸ್ಕೊಂಡು ಸಾಯಂಕಾಲ 4:03 ವೇದ ಆರಂಭವಾಗುವುದು ವೇದ ಆರಂಭ ಆದ ನಂತರ ಯಾವುದೇ ಪೂಜಾರಿಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ನಂತರ ಉಪಾಹಾರ ಇತ್ಯಾದಿ ಸೇವಿಸಿ ಮಾಡುವರು ವೃದ್ಧರು ಬಾಲಕರು ಗರ್ಭಿಣಿ ಸ್ತ್ರೀಯರು ಇಂಥವರಿಗೆ 10 ತನಕ ಅವಕಾಶ ಇದೆ ತದನಂತರ ಆಹಾರ ಸ್ವೀಕಾರ ಮಾಡಲಿಕ್ಕೆ ಬರಲ್ಲ ರಾತ್ರಿ 1:02 ಗ್ರಹಣ ಸ್ಪರ್ಶವಾಗಲಿದೆ ನಂತರ 1 ಈ ಗ್ರಹಣ ಸಂಭವಿಸಲಿದೆ ತದನಂತರ ಮೋಕ್ಷಾದಿಗಳಾಗುತ್ತದೆ ಆ ಸಮಯದಲ್ಲಿ ಎಲ್ಲರೂ ಗ್ರಹಣ ಹಿಡಿದಂಥ ಸಮಯದಲ್ಲಿ ಸ್ತೋತ್ರ ಜಪಾದಿಗಳನ್ನು ಪಾರಾಯಣಾದಿಗಳನ್ನು ಪಿತೃತರ್ಪಣ ಮತ್ತು ಮಂತ್ರ ಪಠಣಗಳನ್ನು ಇತ್ಯಾದಿಗಳನ್ನು ಆಚರಣೆ ಮಾಡುವುದರಿಂದ ವಿಶೇಷ ಅನಂತ ಕೋಟಿ ಫಲ ಸಿಗುತ್ತದೆ ಗ್ರಹಣ ಸ್ಪರ್ಶಕಾಲದಲ್ಲಿ ಮಾಡುವ ಎಲ್ಲ ಧರ್ಮ ಕಾರ್ಯಗಳನ್ನು ವೈದಿಕ ದೇವ್ರ ಪೂಜಾ ಪಾರಾಯಣ ಅಷ್ಟೋತ್ತರ ಇತ್ಯಾದಿ ಸ್ತೋತ್ರ ಜಪಾದಿಗಳನ್ನು ಮಾಡುವುದರಿಂದ ನಿಮಗೆ ವಿಶೇಷ ಫಲ ಲಭಿಸಲಿದೆ ಆಚಾರ್ಯ ಇನ್ನೊಂದು ರೀ ಯಾವ ದೇವ್ರ ಜಪ ಮಾಡಿದರೆ ಹೆಚ್ಚು ಫಲ ಅದ ಯಾ ದೇವ್ರ ಜಪ ನವಗ್ರಹ ಸ್ತೋತ್ರ ವಿಷ್ಣು ಸಹಸ್ರನಾಮ ಶಿವಸ್ತೋತ್ರ ನಿಮಗೆ ಯಾವುದೇ ಮಂತ್ರ ಬರಲಿ ಕುಲದೇವ್ರನ್ನ ನಿಮ್ಮ ಕುಲದೇವ್ರನ್ನ ನಾಮಸ್ಮರಣೆ ಮಾಡಬಹುದು ನಿಮಗೆ ಯಾವುದಾದ್ರೂ ಮಂತ್ರ ಬರ್ತಾ ಇದ್ರೆ ಅವನ್ನ ಸ್ತೋತ್ರಾದಿಗಳನ್ನು ಇತ್ಯಾದಿಗಳನ್ನು ಮಾಡಿದರೆ ನಿಮಗೆ ಫಲ ಹೆಚ್ಚಿನ ಫಲ ಸಿಗುತ್ತದೆ ಇದರೊಳಗೆ ಒಂಚೂರು ಶುಭ ಫಲ ಮಿಶ್ರ ಫಲ ಮತ್ತು ಅಶುಭ ಫಲಗಳನ್ನು ಹೇಳಿಬಿಡ್ರಿ ಮತ್ತು ದಾನ ಏನು ಅವು ಏನೇನು ಒಂಚೂರು ಅದೊಂದ್ರ ಬಗ್ಗೆ ಹೇಳಿಬಿಡ್ರಿ ಇದು ನೋಡ್ರಿ ಇದು ಮೇಷರಾಶಿ ಅಶ್ವಿನಿ ನಕ್ಷತ್ರದ ಮೇಲೆ ಈ ಗ್ರಹಣ ಸಂಭವಿಸುವುದರಿಂದ ಕೆಲವು ವಿಶೇಷ ರಾಶಿಗಳಿಗೆ 12 ಕೆಲವೊಂದು ಶುಭ ಫಲ ಕೆಲವು ಮಿಶ್ರ ಫಲ ಕೆಲವು ಅಶುಭ ಫಲ ಈ ರೀತಿಯಾಗಿ ಇರುತ್ತದೆ ಶುಭ ಫಲ ಇರುವಂತಹ ರಾಶಿಗಳು ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮಿಶ್ರ ಫಲ ಇರುವಂಥ ರಾಶಿಗಳು ಸಿಂಹರಾಶಿ ತುಲಾರಾಶಿ ಧನುಸ್ಸ ರಾಶಿ ಮೀನರಾಶಿ ವಿಶೇಷವಾಗಿ ಅಶುಭ ಫಲ ಇರುವಂಥ ರಾಶಿಗಳು ಮೇಷರಾಶಿ ವೃಷಭ ರಾಶಿ ಕನ್ಯಾರಾಶಿ ಮಕರ ರಾಶಿ ಈ ಮಿಶ್ರ ಫಲ ಅಶುಭ ಫಲ ಇರುವಂಥವರು ಗ್ರಹಣ ಶಾಂತಿ ಇದನ್ನು ಹೋಮಾದಿಗಳನ್ನು ನೆರವೇರಿಸ್ತಿರ್ತಾರೆ ಗುಡಿ ಮಠದಲ್ಲಿ ಅಂಥದ್ರಲ್ಲಿ ಈ ಶಾಂತಿ ಕರ್ಮಗಳನ್ನು ನೀವು ಆಚರಣೆ ನೆರವೇರಿಸಿ ಇದನ್ನು ಪುಣ್ಯ ಪಡ್ಕೊಳ್ಬೇಕಾಗಿ ವಿನಂತಿ ಈಗ ಒಬ್ಬೊಬ್ಬರು ಬೇರೆ ಊರೊಳಗೆಲ್ಲ ಇರ್ತಾರೆ ರೀ ಈಗ ನಮಗೆ ಇದು ಮಠ ದೂರ ಆಗ್ತದೆ ನಮ್ಗೆ ಮತ್ತು ನಮಗೇನದ ಮಿಶ್ರ ಫಲ ಅಶುಭ ಫಲಗಳವ ಮತ್ತು ನಾವೇನದ ಇದನ್ನು ಹೋಮಕ್ಕೇನದ 100 ಕೊಟ್ಟು ಚೀಟಿ ಮಾಡಿಸ್ಬಿಟ್ರೆ ಆಯ್ತೇನ್ರಿ ನಮ್ಮ ಹೆಸರಲ್ಲಿ ಎಲ್ಲ ಮಾಡ್ತೀರಿ ನಿಮ್ಮ ಹೆಸರು ಮೇಲೆ 100 ಶ್ರೀಮಠಕ್ಕೆ ಕಾಣಿಕೆಯನ್ನು ಸಲ್ಲಿಸಿದರೆ ನಿಮ್ಮ ಸಾಮೂಹಿಕವಾಗಿ ಮಠದಲ್ಲಿ ನೆರವೇರುತ್ತದೆ ನಿಮ್ಮ ಹೆಸರು ರಾಶಿ ನಕ್ಷತ್ರದ ಮೇಲೆ ಇಲ್ಲಿ ಆ ಗ್ರಹಣ ಶಾಂತಿ ಕಾರ್ಯಕ್ರಮವು ನೆರವೇರುತ್ತದೆ ಮತ್ತು ಆ ಸಮಯದಲ್ಲಿ ಯಾರಾದರೂ ಅದು ಕೆಲವು ಗ್ರಹಗಳ ಅಕ್ಕಿ ಉದ್ದು ಬಿಳಿ ವಸ್ತ್ರ ಇತ್ಯಾದಿ ದಾನಗಳನ್ನು ತುಪ್ಪ ಇತ್ಯಾದಿ ದಾನ ಕೊಟ್ಟು ಗ್ರಹಣ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಮತ್ತೀಗ ನಮ್ದು ಏನರ ಶುಭ ಫಲ ಇತ್ತಂದ್ರೆ ನಾವು ನಮ್ಮ ಚಲೋನೇ ಇರ್ತದಲ್ಲ ರೀ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಶುಭ ಫಲ ಇದ್ದವರಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಪಾರಾಯಣ ಜಪಾದಿಗಳು ಪಾರಾಯಣ 2 ಸ್ನಾನ ಮಾಡಲೇಬೇಕು ಆಚಾರ್ಯ ಇನ್ನೊಂದು ಕ್ವಶನ್ ರೀ ಇದು ಗ್ರಹಣದ ಸಮಯದಲ್ಲಿ ನಾವು ಆಚರಣೆ ಯಾವ ಥರ ಮಾಡಬೇಕು ಗ್ರಹಣ ಸಮಯದಲ್ಲಿ ನೀವು ಗ್ರಹಣ ಸ್ಪರ್ಶ ಆದ ನಂತರ
ಯಾವುದೇ ವಸ್ತುಗಳನ್ನು ಸ್ಪರ್ಶಮಾಡದೆ ಉಟ್ಟಬಟ್ಟೆಯಲ್ಲೇ ಸ್ನಾನಗಳನ್ನು ಮಾಡಿ ಯಾವುದೇ ಗ್ರಹಣ ಒಂದು ತಾಸು ಕಾಲ ಗ್ರಹಣ ಇರುವುದರಿಂದ ಆ ಸಮಯದಲ್ಲಿ ಯಾರೂ ಕೂಡ ಯಾವುದೇ ವಸ್ತುಗಳನ್ನು ಸ್ಪರ್ಶ ಮಾಡಬಾರದು. ಆ ಸಮಯದಲ್ಲಿ ಕೇವಲ ದೇವರ ನಾಮಸ್ಮರಣೆ ಮಾಡಿಕೊಂಡು ಉಟ್ಟಬಟ್ಟೆಯಲ್ಲಿ ಹಿಡಿದ ಸ್ನಾನ ಮತ್ತು ಬಿಟ್ಟ ಸ್ನಾನ ಎರಡುಗಳನ್ನು ಮಾಡಿದರೆ ನಿಮಗೆ ಗ್ರಹಣ ದೋಷ ಯಾವುದೇ ಇರುವುದಿಲ್ಲ. ಈಗ ಮತ್ತೊಂದಿಷ್ಟು ಮಂದಿ ಪ್ರೆಗ್ನೆಂಟ್ ಇದ್ದವರು ಅವ್ರು ಹೆಂಗೆ ಪಾಲನೆ ಮಾಡ್ಬೇಕ್ರಿ? ಗರ್ಭಿಣಿ ಸ್ತ್ರೀಯರು ಮತ್ತಾದಿ ಆಸಕ್ತರಾದಂಥವರು ಅವರು ಏನೂ ಆಗಲಾರದು ಕೇವಲ ದೇವರ ನಾಮಸ್ಮರಣೆ ಮಾಡಿಬಿಟ್ರೆ ಆಯಿತು. ಅವರು ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ಹೊರಗಡೆ ಬರಬಾರ್ದು, ಒಂದೇ ಅಲ್ಲೇ ತಮ್ಮ ರೂಮಿನಲ್ಲಿ ಹಾಲಿನಲ್ಲಿ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ಕೂತ್ರೆ ಸಾಕು. ಅವರು ಸ್ನಾನ ಅದು ಮಾಡ್ಬೇಕೇನ್ರಿ? ಅವರು ಸ್ನಾನಾದಿಗಳನ್ನು ಮಾಡಿದ್ರು ಅದು ಅವರು ದೇವ ನಾಮಸ್ಮರಣೆ ಮಾಡಿದ್ರೆ ಸಾಕು. ಸಾಕು. ಕೆಲವರು ಗರ್ಭಿಣಿ ಸ್ತ್ರೀಯರ ಕೆಲವು ಅನಾರೋಗ್ಯ ಇದು ಇರ್ತದೆ, ಕಾರಣ ಅವ್ರಿಗೇನು ಇದು ದೋಷ ಇಲ್ಲ. ದೋಷ ಇಲ್ಲ. ಧನ್ಯವಾದಗಳು ರೀ ಆಚಾರ್ಯ. ನಮಗೆಲ್ಲ ನಮ್ಮ ಫ್ಯಾಮಿಲಿಯರ್ಸಿಗೆಲ್ಲ ನೀವು ಒಂದು ಸಂಕ್ಷಿಪ್ತವಾಗಿ ಡಿಟೇಲ್ ಮಾಹಿತಿ ಕೊಟ್ರಿ. ಅದಕ್ಕೆ ನಾನು ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ರೀ. ಮತ್ತು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.